ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಬಿ ಎಸ್ ವೈ ಹದಿಮೂರು ವರ್ಷಗಳ ಹಿಂದೆ ಚಿರು ಇದೀಗ ಹುಲಿಯ ನೂರು ಶಾಸಕರು ಹತ್ತಕ್ಕೂ ಅಧಿಕ ಮಂತ್ರಿಗಳು ಹತ್ತು ಸಂಸದರು ಬಾಂಬೆ ಟೀಮ್ ಕೂಡ ಅಲ್ಲಿ ಹಾಜರಾಗುತ್ತಾ ಮಹಾ ಸಂಗಮಕ್ಕೆ ಸಿದ್ದೂನೇ ಕಿಂಗ್ ಮೇಕರ್ ಹಾಗಿದ್ರೆ ಏನಿದು ಮಹಾ ಚಿರು ಗೇಮ್ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಕಾಣುತ್ತೀವಿ ಆಗಸ್ಟ್ ಎರಡು ಎರಡು ಸಾವಿರದ ಎಂಟು ತಿರುಪತಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಮೆಗಾಸ್ಟಾರ್ ಚಿರಂಜೀವಿ ಅವರು ರಾಜಕೀಯ ಜೀವನವನ್ನು ಆರಂಭಿಸೋದಕ್ಕೆ ಹೊಸದೊಂದು ಪಕ್ಷವನ್ನು ಸ್ಥಾಪಿಸಿದ್ರು ಆ ಸಂದರ್ಭ ಅಂದರೆ ಆಗಸ್ಟ್ ಎರಡು ಎರಡು ಸಾವಿರದ ಎಂಟರಂದು ಸುಮಾರು ಐದು ಲಕ್ಷ ಬೆಂಬಲಿಗರನ್ನು ಆಪ್ತರನ್ನು ಸ್ನೇಹಿತರನ್ನು ಅಭಿಮಾನಿಗಳನ್ನು ಒಟ್ಟುಗೂಡಿಸಿ ತಿರುಪತಿಯಲ್ಲಿ ಪ್ರಜಾರಾಜ್ಯಂ ಪಕ್ಷವನ್ನು ಘೋಷಣೆ ಮಾಡಿದರು ಈ ದಾಖಲೆಯನ್ನು ಮುರಿಯೋದಕ್ಕೆ ಇದೀಗ ಕರ್ನಾಟಕದಲ್ಲಿ ಬಹುದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅದು ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವದಲ್ಲಿ ಸುಮಾರು ಹತ್ತು ಲಕ್ಷ ಜನರನ್ನು ಸೇರಿಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಗ್ಗೂಡಿದ್ದಾರೆ ಅಷ್ಟೇ ಅಲ್ಲ ಹಾಲಿ ನೂರು ಶಾಸಕರು ವೇದಿಕೆಯ ಮೇಲಿರ್ತಾರೆ ಹತ್ತಕ್ಕೂ ಅಧಿಕ ಸಂಸದರು ಇರ್ತಾರೆ ಹತ್ತು ಲಕ್ಷ ಜೊತೆ ಜನದ ಜೊತೆಯಲ್ಲಿ ಬಹುಮುಖ್ಯ ಅನಿಸುವಂತೆ ರಾಹುಲ್ ಗಾಂಧಿ ಅವರು ಮಧ್ಯದಲ್ಲಿ ಕೂತಿದರೆ ಅಕ್ಕಪಕ್ಕದಲ್ಲಿ ಇಬ್ಬರು ದೈತ್ಯರು ಕೂತಿರ್ತಾರೆ ಒಬ್ಬರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಈ ಮಹಾವೇದಿಕೆಯಲ್ಲಿ ಅಸಲಿ ಕೇಂದ್ರ ಬಿಂದು ಅಂತ ಮತ್ತೊಂದು ಟೀಮ್ ಕಾಣಿಸ್ಕೊಳ್ಳುತ್ತೆ ಅದು ಬಾಂಬೆ ಟೀಮ್ ಇಷ್ಟು ಜನರು ಒಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ಆಗಸ್ಟ್ ಮೂರನೇ ತಾರೀಕು ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವದಲ್ಲಿ ಬಿ ಜೆ ಪಿ ಹೈಕಮಾಂಡ್ಗೆ ಬೇರೆ ಸಂದೇಶವನ್ನು ರವಾನಿಸೋದಕ್ಕೆ ಈ ದೈತ್ಯರು ಒಟ್ಟುಗೂಡ್ತಿದ್ದಾರೆ ಈ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಪುತ್ರನಿಗೆ ಮತ್ತು ತಮಗೆ ಬಿ ಜೆ ಪಿ ಹೈಕಮಾಂಡ್ ಮಾಡಿದ ಅಪಮಾನಕ್ಕೆ ಸರಿಯಾದ ಪಾಠ ಕಲಿಸುವಂತಹ ಒಂದು ಮುನ್ಸೂಚನೆಯನ್ನು ಸುಳಿವನ್ನು ನೀಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಎಚ್ ಸಿ ಮಹದೇವಪ್ಪ ಬಸವರಾಜ ರಾಯರೆಡ್ಡಿ ಭೈರತಿ ಸುರೇಶ್ ಆರ್ವಿ ದೇಶಪಾಂಡೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಸೇರಿದಂತೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ತಮ್ಮ ಭುಜದ ಮೇಲೆ ಹಾಕ್ಕೊಂಡು ಬಹುದೊಡ್ಡ ಸಂದೇಶವನ್ನು ರವಾನಿಸೋದಕ್ಕೆ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪಕ್ಷದಾಚೆಗಿನ ಮತ್ತು ಪಕ್ಷದೊಳಗಿನ ಹಿತಶತ್ರುಗಳಿಗೆ ಬಹುದೊಡ್ಡ ಸಂದೇಶವನ್ನು ರವಾನಿಸುವ ಮೂಲಕ ಮುಂದಿನ ಮುಖ್ಯಮಂತ್ರಿ ಕರ್ನಾಟಕದ ಮುಂದಿನ ಮುಖ್ಯ ಸಿದ್ದರಾಮಯ್ಯ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಒಂದು ವೇದಿಕೆಯನ್ನಾಗಿ ಈ ಸದ್ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಚರ್ಚೆಯ ಸಂಗತಿ ನಿಜಕ್ಕೂ ಈ ಕಾರ್ಯಕ್ರಮದ ಮೂಲಕ ಬಹುದೊಡ್ಡ ಮಾಸ್ ಲೀಡರ್ ಸಿದ್ದರಾಮಯ್ಯ ಅನ್ನೋ ಸಂದೇಶ ರವಾನಿಸ್ತಾರ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡು ಬಿ ಜೆ ಪಿ ಹೈಕಮಾಂಡ್ಗೆ ನೀಡುವ ಸಂದೇಶ ಏನು ಹತ್ತು ಲಕ್ಷ ಜನರನ್ನು ಸೇರಿಸುವಂತಹ ಸಿದ್ದರಾಮಯ್ಯ ಅವರು ನೂರು ಜನ ಶಾಸಕರನ್ನು ಸೇರಿಸುವಂತಹ ಸಿದ್ದರಾಮಯ್ಯ ಅವರು ಹತ್ತು ಜನ ಸಂಸದರನ್ನು ಸೇರಿಸುವಂತಹ ಸಿದ್ದರಾಮಯ್ಯ ಅವರು ಯಾವ ಸಂದೇಶವನ್ನು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಒಟ್ಟಿಗೆ ಕೊಡ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ, ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ